नमस्कार फ्रेंड्स, वेलकम बैक टू स्मार्ट रजनी अडुगे। फस्ट टाइम वीडियो नोड़ता इद्दरे सब्सक्राइब माड्कोंडु पक्कदल्लिरुवंत बेल ऐकान सह प्रेस माडि। इवत्तिन वीडियोदल्लि टोमेटो पुदीना चटनी हेगे माडोदु अंत तोरिस्ता इद्दीनि। वीडियो पूर्तियागि नोडि। टोमेटो पुदीना चटनी माडोदक्के ग्यास मेले ओंदु प्यान इट्कोबेकु। अदरल्लि ओंदु स्पून कोत्तंबरि काळन हाकबेकु। आनंतर जीरिगे हाकि हाफ स्पून ಇದೆರಡನ್ನು ಫ್ರೈ ಮಾಡಬೇಕು। ಒಂದು ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದೆರಡು ಫ್ರೈ ಆದಮೇಲೆ ಕೊನೆಯಲ್ಲಿ 15 ಮೆಂತೆ ಕಾಳನ್ನ ಹಾಕಬೇಕು। ಜಾಸ್ತಿ ಹಾಕಬಾರದು, 15 ಹಾಕಿದರೆ ಸಾಕಾಗುತ್ತೆ ನಾನು ಮಾಡೋ ಕ್ವಾಂಟಿಟಿಗೆ। ಈಗ ಇದನ್ನ ಫ್ಲೇಮ್ ನ ಆಫ್ ಮಾಡಬೇಕು। ಈಗ ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಕೂಲ್ ಆಗೋದಕ್ಕೆ ಇಡಬೇಕು। इदे प्यानले 15 हसी मेणसिनकायी हाकबेकु। इदु कट माडि हाकि इल्लांद्रे मुखक्के सिडियुत्ते। ई रीति हाकि आदमेले इदरल्लि 2 स्पून आयिल हाकि खार इल्लदे इरुवंतह मेणसिनकायि तगोंडिदिनि। मीडियम आगिदे खार, तुंबा खार इल्ल। इदन्न स्वल्प होत्तु फ्राई माडबेकु। 1-2 मिनिट्स मीडियम फ्लेम अल्लि। ಆನಂತರ ಮೂರು ದೊಡ್ಡ ಟೊಮೆಟೋನ ಕಟ್ ಮಾಡಿಬಿಟ್ಟು ಹಾಕಿದಿನಿ। 1 ಕಪ್ ಇದೆ ಇದು। ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು। ಮೀಡಿಯಂ ಫ್ಲೇಮ್ ಅಲ್ಲಿ 3 ಟು 4 ಮಿನಿಟ್ ವರೆಗೂ ಫ್ರೈ ಮಾಡಬೇಕು। ಆನಂತರ ಸ್ವಲ್ಪ ಹುಣಸೆಹಣ್ಣು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಫ್ರೈ ಮಾಡಬೇಕು। ಟೊಮೆಟೋ ಇನ್ನು ಫ್ರೈ ಆಗಿಲ್ಲ ಸರಿಯಾಗಿ, ಅದರಿಂದ ನೋಡಿ ಟೊಮೆಟೋ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ। ಈಗ ಇದರಲ್ಲಿ ಒಂದು ಕಟ್ಟು ಪುದೀನಾ ವಾಶ್ ಮಾಡಿರೋದು ಹಾಕಬೇಕು। ಒಂದು ಕಟ್ಟು ತಗೊಂಡಿದ್ದೀನಿ ನಾನು। ಇದನ್ನ ಅಟ್ ಲೀಸ್ಟ್ ಅಂದ್ರೆ ಒಂದು 3 ಮಿನಿಟ್ ಆದರೂ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ। ಆಗ್ಲೇನೇ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ರೈ ಆದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಪುದೀನಾ। ಈಗ 1/2 ಸ್ಪೂನ್ ಅರಶಿನದ ಪುಡಿ ಹಾಕ್ತಾ ಇದೀನಿ। ಇದು ಆಪ್ಷನಲ್ ಕಲರ್ಫುಲ್ ಆಗಿ ಇರಲಿ ಅಂತ ಹೇಳಿ ಹಾಕ್ತಾ ಇದೀನಿ। ಇಷ್ಟ ಆದ್ರೆ ಹಾಕಿ, ಇಲ್ಲಂದ್ರೆ ಸ್ಕಿಪ್ ಮಾಡಿ। ನೋಡಿ ಅರಶಿನದ ಪುಡಿ ಹಾಕಿದ ಮೇಲೆ 1 ನಿಮಿಷ ಫ್ರೈ ಮಾಡಬೇಕು। ಆನಂತರ ಇದನ್ನ ಕೂಲ್ ಆಗೋದಕ್ಕೆ ಸೈಡ್ ಗೆ ಇಡಬೇಕು। ಈಗ ಕೂಲ್ ಆಗುವಷ್ಟರಲ್ಲಿ ಮಿಕ್ಸಿ ಜಾರ್ ಅಲ್ಲಿ 2 ಸ್ಪೂನ್ ಕಡಲೆ ಬೀಜ ಹಾಕಿ 5 ಬೆಳ್ಳುಳ್ಳಿ ಹಾಕಿ ಈಗ ಇದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು। ಈ ರೀತಿ ಫೈನ್ ಆಗಿ ಗ್ರೈಂಡ್ ಮಾಡಬೇಕು। ಈಗ ಇದರಲ್ಲಿ ಟೊಮೆಟೋ ಪುದೀನಾ ಫ್ರೈ ಮಾಡ್ಕೊಂಡಿರೋದು ಹಾಕಿ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ। ರುಚಿಗೆ ತಕ್ಕಷ್ಟು ಸಾಲ್ಟ್ ನೋಡ್ಕೊಂಡು ಹಾಕಿ, ನಾನು ಆಲ್ರೆಡಿ ಹಾಕಿದ್ದೀನಿ ಅದರಿಂದ ಹಾಕ್ತಾ ಇಲ್ಲ। ಈಗ ಇದನ್ನ ಜಾಸ್ತಿ ಗ್ರೈಂಡ್ ಮಾಡಬಾರದು, ಈ ರೀತಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು। ನಿಮಗೆ ಇಷ್ಟ ಆದರೆ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ। ಈಗ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದರಲ್ಲಿ 3 ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ 1/2 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಸಾಸಿವೆ, 1/2 ಸ್ಪೂನ್ ಉದ್ದಿನ ಬೇಳೆ, 1/2 ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ। ಟೋಟಲ್ 1 ಸ್ಪೂನ್ ಹಾಕಿದ್ದೀನಿ ಇದೆಲ್ಲ ತಡಕಸಿ ಹಿಡಿಸು। ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲಿ ಜಜ್ಜಿರುವಂತ 10 ಬೆಳ್ಳುಳ್ಳಿ ಹಾಕಿದ್ದೀನಿ। ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಗ್ಗರಣೆ ಮಾಡಬೇಕಾದ್ರೆ ಹಾಕಿದ್ರೆ। 2 ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು। ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಆಯಿಲ್ ಅಲ್ಲಿ। ಆ ರೀತಿ ಫ್ರೈ ಮಾಡಬೇಕು ಲೋ ಫ್ಲೇಮ್ ಅಲ್ಲಿ। 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು। ಆನಂತರ ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ಲೇಮ್ ನ ಆಫ್ ಮಾಡಬೇಕು। ಈಗ ಪುದೀನಾ ಚಟ್ನಿ ಒಳಗಡೆ ಇದನ್ನ ಹಾಕಿ ಮಿಕ್ಸ್ ಮಾಡಬೇಕು।
ಇದು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ವಡೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಈ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅನ್ನ ಪೂರ್ತಿ ಈ ಚಟ್ನಿಯಲ್ಲೇ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್